ಹರಿ ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ನಾವು 2024 ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ 9 ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ, ಯಾವ ದಿನಾಂಕದಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುತ್ತೆ, ಇದರಿಂದ ಕುಂಭರಾಶಿಯವರ ಮೇಲೆ ಪ್ರಭಾವ ಬೀರುವಂತಹದ್ದು, ಪ್ರತಿಫಲ ಕೊಡುವಂತಹದ್ದು ಎಷ್ಟು ಮಟ್ಟ ಇರುತ್ತೆ, ಯಾವ ವಿಷಯಗಳಲ್ಲಿ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ. ಕುಂಭರಾಶಿಯವರಿಗೆ ಸುಮಾರು 7.5 ನಡೀತಾ ಇರ್ತಕ್ಕಂಥದ್ದು 4.5 ವರ್ಷಗಳಿಂದ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಒತ್ತಡ, ಸ್ಟ್ರೆಸ್ಸು, ಟೆನ್ಷನ್ಸು ಇವೆಲ್ಲ ಕೂಡ ಇದೆ. ಅದಕ್ಕೆ ಶನಿಗ್ರಹ ಶಾಂತಿ ಮಾಡ್ಕೊಳ್ಳೋದು ಒಳ್ಳೆಯದು. ಆದರೂ ಕೂಡ ವೈಯಕ್ತಿಕವಾಗಿ ಒಂದು ಸ್ವಲ್ಪ ದೃಢತೆ, ಸ್ಥಿರತ್ವ, ಧೈರ್ಯ, ಏನೋ ಒಂದು ಮುಂದಾಲೋಚನೆಗಳು ಮಾಡುವಂತಹದ್ದು, ಒಂದು ಅಭಿವೃದ್ಧಿದಾಯಕ ಪ್ರಯತ್ನಗಳಿಗೆ ಮುಂದುವರಿಸುವಂತಹ ಪ್ರಯತ್ನಗಳಿಗೆ ವಿಶೇಷವಾಗಿ ಒಂದು ಕುಂಭರಾಶಿಯವರು ಪ್ರಯತ್ನ ಮಾಡುವಂಥದ್ದು ಬರುತ್ತೆ. 19 ನಂತರ ಬುಧನ ದೃಷ್ಟಿ ಬರೋದ್ರಿಂದ ವ್ಯವಹಾರಿಕವಾಗಿ ಅಭಿವೃದ್ಧಿ ಆಗುವಂತಹ ಪ್ರಯತ್ನ ಕೂಡ ಮಾಡ್ತೀರಾ. ದುಡ್ಡು ಕಾಸು ವಿಚಾರದ ಸ್ವಲ್ಪ ಯಾವುದೋ ಹಳೆ ರೀತಿಯ ಆದಾಯಗಳು, ಯಾವಾಗಲೋ ಕಮಿಟ್ಮೆಂಟ್ ಆಗಿರ್ತಕ್ಕಂತಹ ಆದಾಯಗಳು, ನಿಮಗೆ ಬರಬೇಕಂತಹ ಆದಾಯಗಳು ಬರೋ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಅವು ವಿಳಂಬ ಆಗೋದು, ಲೇಟ್ ಆಗೋದು, ಅವುಗಳಿಂದ ನಿಮ್ಗೆ ವೈಪರೀತ್ಯ ಆಗುವಂಥ ಸ್ಥಿತಿಗಳಿರುತ್ತೆ. ಹಾಗಾಗಿ ಸ್ವಲ್ಪ ದುರ್ಗಾದೇವಿಯ ದರ್ಶನ ಪುಣ್ಯಸ್ಥಳದಲ್ಲಿ ಮಾಡೋದ್ರಿಂದ ಕೆಂಪು ಹೂವಿನ ಸ್ತೋತ್ರ ಮಾಡಿಸ್ಕೊಂಡ್ರೆ ಶ್ರೇಷ್ಠವಾದ ಪ್ರತಿಫಲ ಸಿಗುತ್ತೆ. ಪ್ರಯತ್ನಕಾರಿ ವಿಚಾರ, 12 ತಾರೀಕುವರೆಗೂ ಭಾತೃಸ್ಥಾನದಲ್ಲಿ ವಿಶೇಷವಾದ ಅಭಿವೃದ್ಧಿ ಪ್ರತಿಫಲ, ಒಳ್ಳೆಯ ಮನಸ್ಥಿತಿ, ಹಠ ಹಿಡಿದಂತಹ ಸಾಧನೆ, ಗೆಲ್ಲುವಂತಹದ್ದು ನಡೆಯುತ್ತೆ. 12ರ ನಂತರ ಕುಜ ವೃಷಭ ರಾಶಿ ಪ್ರವೇಶ ಆಗ್ತದೆ, ಗುರು ಜೊತೆಗೆ ಸೇರ್ಕೊಳ್ತಾರೆ. ಸ್ವಲ್ಪ ಮನೆ ಕಡೆ ಯಾವುದೋ ಹಳೆ ಕೆಲಸ ಕಾರ್ಯಗಳು, ಯಾವುದೋ ನಿಂತೋಗಿರ್ತಕ್ಕಂತಹ ಒಂದು ಕಾರ್ಯವೈಖರಿಗಳನ್ನ ಮುಂದುವರಿಸುವಂತಹ ಪ್ರಯತ್ನಗಳು ಕೂಡ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಸುಫಲ, ಮಿಥುನ ರಾಶಿಯಲ್ಲಿ ಶುಕ್ರ ಸಂಚಾರ, ಸೂರ್ಯ ಸಂಚಾರ ಇರೋದು ತುಂಬ ಶ್ರೇಷ್ಠವಾದಂತಹ ಫಲ. ಹಾಗಾಗಿ ಒಳ್ಳೆಯ ಶಾಲಾ ಕಾಲೇಜುಗಳು ಸೇರುವಂತಹ ಇದು ಅನುಕೂಲತೆಗಳು, ಆ ಸೇರಿರ್ತಕ್ಕಂತಹ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಸ್ಥಿತಿಯಲ್ಲಿ ಅಡ್ಜಸ್ಟ್ ಆಗುವಂತಹದ್ದು, ಅಲ್ಲಿ ಒಳ್ಳೆಯ ಮಿತ್ರ ಸಹಕಾರ ಸಿಗುವಂಥದ್ದು ಕೂಡ ನಡೆಯುತ್ತೆ, ಒಳ್ಳೆ ಎಜುಕೇಶನ್ ಸಿಗತ್ತೆ. 6ರ ನಂತರ ಶುಕ್ರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಮತ್ತೆ ಸೂರ್ಯ ಕೂಡ 16ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಈ ಸ್ಥಿತಿಯಿಂದ ಶುಕ್ರ ಮತ್ತೆ ಸೂರ್ಯ ಕಟಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ವಿದ್ಯಾರ್ಥಿ ಮಿತ್ರರಿಂದ ಸಹಕಾರ ಸಿಗತ್ತೆ. ನೋಡಿ, ಸೀನಿಯರ್ಸ್ ಇರ್ತಾರೆ, ಅಂತಹವರು ಜೂನಿಯರ್ಸ್ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡ್ತಾರೆ, ಅವ್ರು ಬುಕ್ಸ್ ಕೊಡೋದು, ನೋಟ್ಸ್ ಕೊಡೋದು, ಇಲ್ಲ ಸಜೆಷನ್ಸ್ ಕೊಡೋದು, ಅಡ್ವೈಸ್ ಮಾಡೋದು. ಒಳ್ಳೆಯ ಒಂದು ಸಬ್ಜೆಕ್ಟ್ನಲ್ಲಿ ಅವರು ಒಂದು ಯಾವ ರೀತಿ ಒಂದು ಸ್ಟೆಪ್ಸ್ ತಗೋಬೇಕು, ಯಾವ ಸಬ್ಜೆಕ್ಟಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನುವಂತಹದ್ದೆಲ್ಲ ಕೂಡ ಸಹಕಾರ ನೀಡುವಂತಹ ಸ್ನೇಹಿತರು, ಮಿತ್ರರು, ಸಹಯೋಗ ಆಗತ್ತೆ. ಹಾಗಾಗಿ ಅವರಿಂದ ಪ್ರತಿಫಲ ಕೂಡ ಸಿಗತ್ತೆ. ಯಾಕೆಂದರೆ ಬುಧ, ಶುಕ್ರ, ಸೂರ್ಯ ಮೂರು ಗ್ರಹಗಳು ಕೂಡ ಒಂದು ಕಟಕ ರಾಶಿಯಲ್ಲಿ ಇರ್ತಕ್ಕಂತಹ ಒಂದು ಯೋಗ ತುಂಬ ಉತ್ತಮದಾಗಿರುತ್ತೆ. ಬುಧ 19ನೇ ತಾರೀಕಿಗೆ ಸಿಂಹರಾಶಿ ಪ್ರವೇಶ ಆಗ್ತಾ ಇದ್ದಾನೆ. ಹಾಗಾಗಿ ದಂಪತಿಗಳಿಗೆ ಯಾವುದೋ ಒಂದು ವ್ಯವಹಾರಗಳಲ್ಲಿ ಸಕ್ಸಸ್ ಸಿಗುವಂತಹದ್ದು, ಮತ್ತೆ ಬಿಸ್ನೆಸ್ ವ್ಯವಹಾರಗಳಲ್ಲಿ ಬೆಳೆಗಳು ಬೆಳೆಯುವಂತಹ ಅವರಿಗೆ ಉತ್ತಮವಾದಂತಹ ಪ್ರತಿಫಲಗಳನ್ನ ದಂಪತಿಗಳು ನೋಡುವಂತಹದ್ದು ಬರುತ್ತೆ. ಬುಧನ ಒಂದು ದೃಷ್ಟಿಯಿಂದ ಕುಂಭರಾಶಿಯವರಿಗೆ ಶ್ರೇಷ್ಠವಾದಂತಹ ಫಲ ಇರುತ್ತೆ. ಯಾಕಂದ್ರೆ ನಿಮ್ಮ ರಾಶಾಧಿಪತಿ ಶನಿಗೆ ಬುಧ ಮಿತ್ರ ಭಾವ, ಹಾಗಾಗಿ ಒಳ್ಳೆಯ ಪ್ರತಿಫಲ ಸಿಗತ್ತೆ. ಆರೋಗ್ಯ ಸ್ಥಿತಿ ನೋಡಿದ್ರೆ ಸ್ವಲ್ಪ ಬ್ಯಾಕ್ ಪೇನು, ಕಾಲು ನೋವು, ಮತ್ತೆ ಸ್ವಲ್ಪ ಬಾತ್ರೂಮ್ಗಳಲ್ಲಿ ಸ್ನಾನ ಮಾಡುವಾಗ ಇಂದು ಸೋಪ್ ನೀರು ಅದು ಇದು ಇದ್ದು ಜಾರಿ ಬಿದ್ದು ತಗಲಿಸ್ಕೊಳ್ಳುವಂತಹದ್ದು, ಒಂದು ಬ್ಯಾಕ್ ಬೋನ್ ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಮತ್ತೆ ಕಾಲು ಜಾರಿ ಕಾಲುಗಳು ತಗಲುವಂತಹದ್ದು, ಇವೆಲ್ಲ ಕೂಡ ಬೋನ್ಸ್ ರಿಲೇಟೆಡ್ ನರ್ವ್ಸ್ ರಿಲೇಟೆಡ್ ಎಫೆಕ್ಟ್ ಆಗುವಂತಹದ್ದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಜನ ನೋಡ್ತಾ ಇರ್ತೀನಿ ಈ ತರ ಜಾತಕಸ್ಥರಿಗೆ ಬಂದಾಗ ಆ ತಿಂಗಳಲ್ಲಿ ಅಡಚಣೆಗಳು ಎಫೆಕ್ಟ್ಗಳು ಆಗಿ ಹಾಸ್ಪಿಟ್ಲ್ ಸೇರುವಂತಹದ್ದು, ತುಂಬಾ ಲಕ್ಷಾನುಗಟ್ಟಲೆ ಖರ್ಚು ಮಾಡುವಂತಹದ್ದು, ಅದೆಲ್ಲಾದ್ರೂ ಹೋಗ್ಲಿ, ನೋವು, ಬಾಧೆ, ಸಮಸ್ಯೆ, ಟೆನ್ಷನ್ ಇವೆಲ್ಲ ಕೂಡ ಜೀವನದಲ್ಲಿ ಒಂದು ದೊಡ್ಡ ರೀತಿಯ ಸಮಸ್ಯೆಯನ್ನ ಫೇಸ್ ಮಾಡುವಂತಹ ಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸರ್ಪದೋಷದ ಎಫೆಕ್ಟ್ ಬರುತ್ತೆ. ಅದಕ್ಕೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ನಾಗದೇವರುಗಳ ದರ್ಶನ ಮಾಡಿ, ಪೂಜೆ ಮಾಡಿ, ತಿಂಗಳಲ್ಲಿ ಒಂದು 3 ಸೋಮವಾರಗಳಂದು ಮಾಡಿದ್ರೆ ತುಂಬಾ ಸುಫಲ ಕೊಡುತ್ತೆ. ಭಾಗ್ಯ ಪ್ರಯತ್ನ ವಿಚಾರದಲ್ಲಿ ಒಳ್ಳೆಯ ರೀತಿಯ ಫೈನಾನ್ಸಿಯಲ್ ಸ್ಟೇಟಸ್ ಇಂದ ಭಾಗ್ಯ ಬರುವಂತಹದ್ದು, ಕೆಲಸ ಕಾರ್ಯಗಳು ಅನುಕೂಲ ಆಗುವಂತಹ ಭಾಗ್ಯಗಳು,
ಮತ್ತೆ ಪ್ರಾಪರ್ಟೀಸು, ಭೂಮಿ, ವ್ಯವಹಾರಗಳು ಇವನ್ನ ಅನುಕೂಲ ಮಾಡ್ಕೊಳ್ಳುವಂತಹ ಭಾಗ್ಯಗಳು ಕೂಡ ಲಭಿಸುತ್ತೆ. ಅಟಸಾಧನೆ ಪ್ರಯತ್ನದಿಂದ ಆದಾಯ, ಮನೆ ಕಡೆಯಿಂದ ಬರುವಂತಹ ಆದಾಯಗಳು ಉತ್ತಮ ಸ್ಥಿತಿ ಇರುತ್ತೆ. ಮತ್ತೆ ಈ ಒಂದು ಅಟಸಾಧನೆಯ ಪ್ರಯತ್ನಗಳಿಂದ ಬರುವಂತಹ ಆದಾಯಗಳು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗುವಂತಹದ್ದು, ಸಪೋರ್ಟ್ ಆಗುವಂತಹ ಸ್ಥಿತಿಯಲ್ಲಿ ನಿಮಗೆ ಇರುವಂತಹದ್ದು ಇರುತ್ತೆ. ಆದಾಯ ವ್ಯಯ ವಿಚಾರ ಖರ್ಚು ವೆಚ್ಚಗಳು ನೋಡಿದ್ರೆ ಮನೆ ಕಡೆ ವಿಶೇಷವಾದಂತಹ ಆದಾಯಗಳು, ತಂದೆ ಅವಾಗಲೇ ಹೇಳಿದ ತಂದೆಯ ಪೂರ್ವಾರ್ಜಿತ ಒಂದು ವ್ಯವಹಾರಗಳಿಂದ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಕಡೆ ಸಂಬಂಧಿಸಿರ್ತಕ್ಕಂಥ ಆಸ್ತಿಪಾಸ್ತಿಗಳ ವ್ಯವಹಾರಗಳಿಂದ ಬರುವಂತಹ ಆದಾಯಗಳಾಗಿರ್ಬೋದು, ಇವೆಲ್ಲ ಕೂಡ ದೀರ್ಘಕಾಲಿಕವಾಗಿ ನಿಂತೋಗಿದ್ದು ಕೂಡ ಈ ಸಮಯದಲ್ಲಿ ಸ್ವಲ್ಪ ಅವು ಸಕ್ಸಸ್ ಸಿಕ್ಕಿ, ಸಪೋರ್ಟ್ ಸಿಕ್ಕಿ, ಹೆಲ್ಪ್ ಆಗುವಂತಹದ್ದು, ಅವುಗಳಿಂದ ಪ್ರತಿಫಲ ಹೊಂದುವಂತಹ ಬರುತ್ತೆ. ಮತ್ತೆ ಖರ್ಚುಗಳ ವಿಚಾರ, ತುಂಬಾನೇ ದೀರ್ಘವಾಗಿ ಯೋಚನೆ ಮಾಡ್ತೀರಾ, ಯಾವುದೋ 1 ರೂಪಾಯಿ ಖರ್ಚು ಮಾಡಿದಿರಾ, ನೀವು ತುಂಬಾ ಯೋಚನೆ ಮಾಡಿ ಮಾಡುವಂತಹ ಸ್ಥಿತಿಗೆ ಬಂದಿರ್ತೀರಾ. ಹಾಗಾಗಿ ಮತ್ತೆ ಸ್ವಲ್ಪ ಶುಭ ಕಾರ್ಯಗಳು, ಧರ್ಮ ಕಾರ್ಯಗಳು ನಿಮಗೋಸ್ಕರ ಮಾತ್ರ ಖರ್ಚು ಮಾಡುವಂತಹದ್ದು ಬರುತ್ತೆ, ಅನರ್ಥವಾಗಿ ಮಾಡುವಂತಹದ್ದೇನಿರುವುದಿಲ್ಲ. ಹಾಗೆ ಒಳ್ಳೆ ರೀತಿಯಲ್ಲಿ ಈ ಒಂದು ಕುಂಭರಾಶಿಯವರಿಗೆ ಶ್ರೇಷ್ಠವಾದಂತಹ ಫಲ ಈ ತಿಂಗಳಲ್ಲಿದೆ. ಮಿತ್ರರೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಕ್ಕಂಥ ನಿಮ್ಮೆಲ್ರಿಗೂ ಕೂಡ ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಸೊ ಲೈಕ್ ಮಾಡಿ, ನಮ್ಮ ವಿಡಿಯೋಸ್ ನೀವು ಸ್ನೇಹಿತರಿಗೆ ಮಿತ್ರರಿಗೆ ಶೇರ್ ಮಾಡಿ, ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳು ಜ್ಯೋತಿಷ್ಯ ರೀತ್ಯ ಮತ್ತು ವಾಸ್ತು ರೀತ್ಯ ಕುಟುಂಬದಲ್ಲಿ ಇದ್ದಲ್ಲಿ ನೀವು ನೇರವಾಗಿ ನಮ್ಮನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಬಹುದು. ನಮ್ಮ ಸ್ಕ್ರೀನ್ ಮೇಲೆ ಇರ್ತಕ್ಕಂತಹ ಫೋನ್ ನಂಬರ್ಗೆ ನೀವು 9449309881 ಈ ನಂಬರ್ ಮುಖಾಂತರ ಪ್ರತಿ ಭಾನುವಾರ 10 ಗಂಟೆಯಿಂದ 12 ಗಂಟೆವರೆಗೂ ಈ ಸಮಯದಲ್ಲಿ ನಮ್ಮ ಜೊತೆ ಮಾತಾಡಬಹುದು. ಸೊ ಅದಕ್ಕೆ ಮುಂಚೆ ನೀವು ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಇದನ್ನು ನೀವು ಮುಂಚಿತವಾಗಿ ಕಲಿಸಿದ್ದಲ್ಲಿ ನಾವು ನಿಮ್ಮ ಜನ್ಮ ಕುಂಡಲಿ ಮತ್ತು ದಶಾಭುಕ್ತಿಯನ್ನು ನೋಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂಥ ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ಒಂದು ಕುಂಭರಾಶಿ ಅವರಿಗೆ ಭಗವಂತನು ಆಯುಷ್ ಆರೋಗ್ಯ ಯೋಗ ಭಾಗಿಗಳೆಲ್ಲೂ ಕೂಡ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.